ಬೆಳಗಾವಿನಲ್ಲಿ ಇರೋ ಪ್ರತಿಯೊಬ್ಬರನ್ನು ಕೇಳಬೇಕಿರೋ ಪ್ರಶ್ನೆ. ದೊಡ್ಡ ದೊಡ್ಡ ಫ್ಯಾಮಿಲೀಸ್ ಇದ್ದಾವೆ, ತುಂಬಾ ಪವರ್ಫುಲ್ ಫ್ಯಾಮಿಲಿ, ಇಡೀ ರಾಜ್ಯನ ಅಲಾಟಿಸ್ಲಿಕ್ಕೆ ಅವ್ರಿಗೆ ಶಕ್ತಿ ಇದೆ. ಆದರೆ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಭಿವೃದ್ಧಿ ತಂದಿಲ್ಲ. ಕೇವಲ ಒಂದು ನಗರ ಬೆಂಗಳೂರಿಗೆ ಸೀಮಿತವಾಗಿದೆ. ಯಾರಿಗಾದ್ರೂ ಕೆಲಸ ಬೇಕು ಅಂದ್ರೆ ಬೀದರ್ ಇಂದ ಹಿಡಿದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರಿಂದ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ಯಾಕೆಂದ್ರೆ ಇಲ್ಲಿರೋ ಮಕ್ಕಳು ಅಲ್ಲಿ ಯಾಕೆ ಕೆಲಸ ಹುಡ್ಕೊಂಡು ಹೋಗ್ಬೇಕು? ಒಂದು ಗ್ಯಾರಂಟಿ ಕೊಡ್ತೀವಿ ನಾವು, ಈ ರಾಜ್ಯದಲ್ಲಿ ಈ 2023ನಲ್ಲಿ ನಾವೇ ಗವರ್ಮೆಂಟ್ ಫಾರ್ಮ್ ಮಾಡ್ತೀವಿ. ಉತ್ತರ ಕರ್ನಾಟಕದ ಜನ ಬೇರೆ ರಾಜ್ಯದ ಬಗ್ಗೆ ಯೋಚನೆ ಮಾಡದೇ ಬೇಕಿಲ್ಲ. ಆಮ್ ಆದ್ಮಿ ಪಕ್ಷ ಮಾಡ್ತಿರೋದು ಜನಪರ ರಾಜಕೀಯ. ನಾವು ಮನೆ ಮನೆ ಹೋಗಿ ಜನರಿಂದ ಒಂದು ರೆಫರೆಂಡಮ್, ಜನರ ಅಭಿಪ್ರಾಯ ಪಡ್ತಿದ್ದೀವಿ. ಪಾರ್ಲಿಮೆಂಟ್ನಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಿರೋ ಸಮಯ ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ 10 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ ಅಂತ. ನಾವು ಇವತ್ತು ಮನೆ ಮನೆಗೆ ಹೋಗಿ ಪ್ರಶ್ನೆ ಕೇಳ್ತಿರೋದ 10 ಲಕ್ಷ ಕೋಟಿನಲ್ಲಿ ನಮ್ದ್ಯಾದ್ರು 1 ರೂಪಾಯಿದ್ದು ಸಾಲ ಮನ್ನಾ ಮಾಡಿದ್ದಾರಾ ಅಂತ. ನಾವು ಕೇಳ್ತಿರೋ ಪ್ರಶ್ನೆ ಏನು ಅಂದರೆ, ಈ 10 ಲಕ್ಷ ಕೋಟಿ ಯಾರು ಸಾಲ ಮನ್ನಾ ಮಾಡಿದ್ದೀರಾ? ನಮಗೆ ಸರ್ಕಾರ ನಡೆಸಿ ಸುಮಾರು 7 ವರ್ಷ ಆಗಿದೆ. ಆ 7 ವರ್ಷದಲ್ಲಿ ನಾವು ಜನಕ್ಕೆ 20,000 ಲೀಟರ್ ನೀರು, 200 ಯೂನಿಟ್ ಕರೆಂಟು, ಉತ್ತಮವಾದ ಶಿಕ್ಷಣದ ವ್ಯವಸ್ಥೆ, ಅಂತಾರಾಷ್ಟ್ರೀಯ ಮಟ್ಟದ ಆರೋಗ್ಯ ವ್ಯವಸ್ಥೆ, ಮಹಿಳೆಯರಿಗೆ ಬಸ್ ಪ್ರಯಾಣ ಫ್ರೀ, ಇದೆಲ್ಲ ಉಚಿತವಾಗಿ ಕೊಟ್ಟ ನಂತರನೂ ನಾವು ಲಾಭದಲ್ಲಿದ್ದೀವಿ ಅಂದರೆ ನೀವೀಗ ನೀವು ಲೆಕ್ಕ ಕೊಡಬೇಕಿರೋದು. ನೀವು ಯಾಕೆ ಗುಜರಾತ್ನಲ್ಲಿ 3 ಲಕ್ಷ ಕೋಟಿ ಸಾಲ ಮಾಡಿರೋದು ಯಾಕೆ? ಫ್ರೀ ರೇವಡಿ ಕೊಟ್ಟಿಲ್ದೆ ಇದ್ರೆ ಜನಕ್ಕೆ ಯಾರಿಗೆ ರೇವಡಿ ನೀವು ಹಂಚಿದ್ದೀರಾ ಅಂತ ದಯವಿಟ್ಟು ಉತ್ತರ ಕೊಡಿ. ಎದ್ದೇಳಿ ಕನ್ನಡಿಗರ, ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಕ್ಷ.